ಸಚಿವರು ಅಮಿತ್ ಶಾ ಪ್ರವಾಸವನ್ನು ಟೀಕಿಸಿದ್ದಾರೆ ಅಧಿಕಾರದಲ್ಲಿದ್ದಾಗ ಏನೋ ಬಿಜೆಪಿ ಮಾಡಿಲ್ಲ ಈಗ ಮೂರು ತಿಂಗಳಿದ್ದಾಗ ಅಮಿತ್ ಶಾ ಬಂದ್ಕೊಂಡು ಮಾಡಿದ್ರೆ ಏನಾಗುತ್ತೆ ಏನು ಕೆಲಸ ಆಗುತ್ತೆ ಮೂರು ತಿಂಗಳು ವರ್ಷ ಐದು ವರ್ಷನೂ ಅಮಿತ್ ಶಾ ಬಂದು ಆಡಳಿತ ಮಾಡಕ್ಕೆ ಬರಲ್ಲ ಈಗ ಉದಾಹರಣೆಗೆ ಒಂದು ಸಾರಿ ಭಾರತ ಜೋಡೋ ಅಂತ ರಾಹುಲ್ ಗಾಂಧಿ ಬಂದದ್ರು ಭಾರತ ಜೋಡಿಸ್ಬಿಡ್ತಾಗಾರೆ ನಾನು ರಾಹುಲ್ ಗಾಂಧಿ ಟೀಕೆ ಮಾಡಲ್ಲ ರಾಹುಲ್ ಗಾಂಧಿ ಅವರಿಗೆ ಒಮ್ಮೆ ಇಡೀ ದೇಶವನ್ನು ನೋಡಂತ ಒಂದು ಅವಕಾಶ ಅವರಿಗೆ ಸಿಕ್ತು ಸಂತೋಷ ಪಡ್ತೀನಿ ನಾನು ಹೇಗಿದ್ದಾರೆ ಜನ ಏನು ಏಕ ಇಷ್ಟು ವರ್ಷ ಸ್ವತಂತ್ರ ಬಂದಾಗಿಂದ 75 ವರ್ಷ ಕಾಂಗ್ರೆಸ್ನವರು ಭಾರತ ಜೋಡೋ ಮಾಡಕ್ಕೆ ಹೋಗಲಿಲ್ಲ ಭಾರತದ ಭಾರತೀಯರ ಪರಿಸ್ಥಿತಿ ಅರ್ಥ ಮಾಡ್ಕೊಂಡಿರಲಿಲ್ಲ ಈಗ ಅವರು ಹೊರಟಿದ್ದಾರೆ ಹಾಗಾದ್ರೆ ಈಗ ಹಾಕೊಂಡ್ರು ಅಂತ ನಾನು ಹೇಳಿದ್ರೆ ನಾನು ಅದನ್ನು ಹೇಳೋದಿಲ್ಲ ಅಮಿತ್ ಶಾ ದೆಹಲಿಯಲ್ಲೇ ಇದ್ದುಕೊಂಡು ಏನು ಈಗ ಉದಾಹರಣೆಗೆ ಭಯೋತ್ಪಾದಕರನ್ನು ನಿಗ್ರಹ ಮಾಡೋ ದಿಕ್ಕಿನಲ್ಲಿ ಎಷ್ಟು ಪ್ರಯತ್ನ ಮಾಡಿದ್ರು ಯಾಕೆ ಸಿದ್ದರಾಮಯ್ಯ ಇದ್ದಂಥ ಸಂದರ್ಭದಲ್ಲಿ ಮಾಡಲಿಲ್ಲ ಡಿ ಕೆ ಶಿ ಯಾಕೆ ಅವಾಗ ಬಾಯಿ ಮುಚ್ಕೊಂಡು ಕೂತಿದ್ರು ಒಬ್ಬ ಗೃಹಮಂತ್ರಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಎರಡನೇ ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತ ಮಾನ್ಯ ಅಮಿತ್ ಶಾ ನಾವು ಕರಿಬೋದು ಅಷ್ಟು ಗಟ್ಸಾಗಿ ದಿಟ್ಟ ಹೆಜ್ಜೆ ಇಟ್ಕೊಂಡು ನುಗ್ತಾ ಇದ್ದಾರೆ ಪಾಕಿಸ್ತಾನ ಇರ್ಬೋದು ಚೈನಾ ಇರ್ಬೋದು ನಮ್ಮ ದೇಶದ ಸುದ್ದಿ ಅಷ್ಟು ಸುಲಭ ಬರಂಗಿಲ್ಲ ಆರ್ಟಿಕಲ್ 370 ಇವೆಲ್ಲವನ್ನು ಕೂಡ ಎಷ್ಟು ಮಟ್ಟಿಗೆ ಒಪ್ಪಿ ಒಂದೇ ಒಂದು ಇಂಚನ್ನು ಬಿಡಲ್ಲ ಅಂತಿದ್ರು ಎಲ್ಲ ಮಾಡ್ತಾ ಇದ್ದಾರಲ್ಲೋ ಇಡೀ ದೇಶದಲ್ಲಿ ಶಾಂತಿ ಕಾಪಾಡೋದಕ್ಕೆ ಎಲ್ಲ ಪ್ರಯತ್ನ ನಡೆಸ್ತಾ ಇದ್ದಾರಲ್ಲೋ ನಾವು ಶಾಂತಿ ಕಾಪಾಡಬೇಕು ಅಂತ ನಾವು ಪ್ರಯತ್ನ ಮಾಡಿದ್ರೆ ಶಾಂತಿ ಹಾಳು ಮಾಡಬೇಕು ಅಂತ ಭಯೋತ್ಪಾದಕರು ಬೆಂಬಲ ಕೊಡ್ತಾರೆ ಅಂತ ಡಿ ಕೆ ಶಿ ಅವರು ಸಿದ್ದರಾಮಯ್ಯನವರು ಇದನ್ನು ಅರ್ಥ ಮಾಡ್ಕೋಬೇಕು ಅಮಿತ್ ಶಾ ಅವರು ಮಾಡ್ತಿರೋಂಥ ಕೆಲಸನ ನೀವು ನಿಜಕ್ಕೂ ಬೆಂಬಲಿಸಬೇಕು ಆಗ ನಿಜಕ್ಕೂ ಈ ದೇಶದಲ್ಲಿ ನೀವು ರಾಷ್ಟ್ರಭಕ್ತರಾಗ್ತೀರಿ ಇಲ್ಲಾಂದರೆ ಭಯೋತ್ಪಾದಕರ ರಕ್ತ ನಿಮ್ಮ ಮೈಯಲ್ಲಿ ಹರಿತಾ ಇದೆ ಅಂತೇಳಿ ರಾಜ್ಯ ಜನ ತೀರ್ಮಾನ ಮಾಡ್ತಾರೆ ಈಗೇನೋ ಒಂದು ಸೀಟ್ ಬಂದಿದ್ದಾವೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಭಯೋತ್ಪಾದಕರ ಜೊತೆಗೆ ನಿಮ್ಮನ್ನು ಹೊರಗಡೆ ಕಳಿಸ್ತಾರೆ ಕರ್ನಾಟಕ ರಾಜ್ಯದಿಂದ ಏನಪ್ಪ ನಮ್ಮ ಹೊಸ ವರ್ಷ ಯುಗಾದಿ ಇದೇನಲ್ಲ ಹೊಸ ವರ್ಷಕ್ಕೂ ಸಂಭ್ರಮಾಚರಣೆ ಮಾಡೋದಕ್ಕೂ ನಾನು ಎರಡು ಬೇರೆ ಬೇರೆ ಇದು ಹೊಸ ವರ್ಷ ನನಗಂತೂ ಅಲ್ಲ ನಾನು ಹಿಂದೂ ಸಂಪ್ರದಾಯದ ಪ್ರಕಾರ ಯುಗಾದಿ ನಮಗೆ ಹೊಸ ವರ್ಷ ಇಷ್ಟು ಮಾತ್ರ ನಾನು ಸಂಕ್ರಾಂತಿನ ನಾವು ಯುಗಾದಿನ ಉಳಿದ ಎಲ್ಲ ಹಬ್ಬಗಳನ್ನು ನಾವು ವ್ಯವಸ್ಥಿತವಾಗಿ ಸಂತೋಷದಿಂದ ಆಚರಣೆ ಮಾಡ್ತೀವಿ ಕ್ರಿಶ್ಚಿಯನ್ರ ಹಬ್ಬ ಇದು ವಿದೇಶಿಗಳ ಹಬ್ಬ ಅವ್ರು ಮಾಡಲಿ ನಾನು ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಅಡ್ಡ ಬರೋಲ್ಲ